1946. ಅದು ಭಾರತದ ಸಂಕ್ರಮಣದ ಕಾಲ. ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ನಮ್ಮ ದೇಶ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ಗಗನಕುಸುಮವಾಗಿತ್ತು. ಕೇಲಿ ಸಂಸ್ಥೆಯ ಸಂಸ್ಥಾಪಕರಾದ ಸಪ್ತರ್ಷಿಗಳಿಗೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಯೊಂದನ್ನು ತೆರೆಯುವ ಕನಸಿತ್ತು. ಇದು ಸಕಾರಗೊಂಡಿದ್ದು ಉದ್ಯಮಿ, ಶಿಕ್ಷಣ ಪ್ರೇಮಿ, ದೂರದೃಷ್ಟಿ ವ್ಯಕ್ತಿತ್ವ ಹೊಂದಿದ ಬಸಪ್ಪ ವೀರಪ್ಪ ಭೂಮರೆಡ್ಡಿ ಅವರಿಂದ. ನಾಡಿನ ಸಮಗ್ರ ಶ್ರೇಯೋಭಿವೃದ್ಧಿ ತಂತ್ರಜ್ಞಾನದಿಂದ ಮಾತ್ರ ಸಾಧ್ಯವೆಂದು ಧೀಮಂತ ಭೂಮರೆಡ್ಡಿ ಬಸಪ್ಪನವರು ಮನಗಂಡಿದ್ದರು. ಗದಗಿನಲ್ಲಿ ಭೂಮರೆಡ್ಡಿಯವರು ಕೇಲಿ ಸಂಸ್ಥೆಯ ಅಡಿಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜನ್ನು ಪ್ರಾರಂಭಿಸಿದರು. ಮರು ವರ್ಷ 1947 ಇದು ಹುಬ್ಬಳ್ಳಿಗೆ ಸ್ಥಳಾಂತರಗೊಂಡು ಬಿವಿ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಆಗಿ ಮೈದಳೆಯಿತು. ಆಗಿನ ದಿನಗಳಲ್ಲಿ ಇಂಜಿನಿಯರಿಂಗ್ ಓದಲು ದೂರದ ಬೆಂಗಳೂರು, ಪುಣೆ, ಮುಂಬೈಯಂತಹ ಮಹಾನಗರಗಳಿಗೆ ಹೋಗುವ ಅನಿವಾರ್ಯತೆ ಇತ್ತು. ಇಂತಹ ಸನ್ನಿವೇಶದಲ್ಲಿ ಆರಂಭವಾದ ಬಿವಿಬಿ ಎಂದು ಜನಜನಿತವಾದ ಬಿವಿ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾಯಿತು. ಕೇಲಿ ಸಂಸ್ಥೆಯ ಬಿವಿಬಿ ಕಾಲೇಜ್ ಅಂದಿನಿಂದ ಇಂದಿನವರೆಗೆ ಕಾಲಾನುಸಾರ ತಾಂತ್ರಿಕ ಶಿಕ್ಷಣದಲ್ಲಿನ ಬದಲಾವಣೆ ಸವಾಲುಗಳನ್ನು ಮೆಟ್ಟಿ ನಿಲ್ಲುತ್ತ ಹೊಸತನದ ಹೊಳಹುಗಳನ್ನು ಅಳವಡಿಸಿಕೊಂಡು ಮುಂಚೂಣಿ ಸ್ಥಾನದಲ್ಲಿದೆ. ಸಿವಿಲ್ ಎಂಜಿನಿಯರಿಂಗ್ ಇಂದ ಆರಂಭಗೊಂಡು ಇಂದು ಅನೇಕ ಆಧುನಿಕ ಎಂಜಿನಿಯರಿಂಗ್ ವಿಭಾಗಗಳನ್ನು ಹೊಂದಿದೆ. ಹಸಿರು ಗಿಡಮರಗಳಿಂದ ನಡನಳಿಸುತ್ತಿರುವ ವಿಶಾಲ ಆವರಣ ವಿದ್ಯಾರ್ಥಿಗಳ ಕಲಿಕೆಗಾಗಿ ಅನೇಕ ಸುಸಜ್ಜಿತ ಆಕರ್ಷಕ ವಿನ್ಯಾಸದ ಕಟ್ಟಡಗಳು, ಪ್ರಯೋಗಾಲಯಗಳು, ಸೌಕರ್ಯಗಳನ್ನು ಒಳಗೊಂಡಿದೆ. ಇನ್ಫೋಸಿಸ್ನ ಸುಧಾಮೂರ್ತಿ, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಮುರುಗೇಶ್ ನಿರಾಣಿ, ಎಐಸಿಟಿಯ ಮುಖ್ಯಸ್ಥರಾಗಿದ್ದ ಡಾಕ್ಟರ್ ಅನಿಲ್ ಸಹಸ್ರಬುದೆ, ಅದಮ್ಯ ಚೇತನ ಟ್ರಸ್ಟ್ನ ತೇಜಸ್ವಿನಿ ಅನಂತಕುಮಾರ್, ಪ್ರದೀಪ್ ಬಜರ, ಉಮೇಶ್ ವೈದ್ಯಮಠ್, ವಿವೇಕ್ ಕುಲಕರ್ಣಿ ಅವರಂತಹ ವಿವಿಧ ಕ್ಷೇತ್ರಗಳ ಮಹನೀಯರನ್ನು ನಾಡಿಗೆ ಕೊಟ್ಟ ಹಿರಿಮೆ ಬಿವಿಬಿ ಕಾಲೇಜಿನದ್ದು. ಬಿವಿಬಿ 2007 ಶೈಕ್ಷಣಿಕ ಸ್ವಾಯತ್ತತೆಯನ್ನು ಹೊಂದಿ 2015 ಕೇಲಿ ತಾಂತ್ರಿಕ ವಿಶ್ವವಿದ್ಯಾಲಯವಾಗಿ ಬೆಳೆದು ನಿಂತಿದೆ. ಕೇಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಕನದೇವದ ಕುಲಾಧಿಪತಿಗಳಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಮುಂದಾಳತ್ವದಲ್ಲಿ ಹಾಗೂ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಅಶೋಕ್ ಶೆಟ್ಟರವರ ಮಾರ್ಗದರ್ಶನದಲ್ಲಿ ಉತ್ತರೋತ್ತರವಾಗಿ ಸಾಗುತ್ತಲಿದೆ.